ನಾನು ಹೆಂಗೆ ಊಹೆ ಮಾಡೋದು, ಹೆಂಗೆ ಊಹೆ ಮಾಡೋದು? ಅವ್ರು ಹೇಳಿರೋದು 2.5 ವರ್ಷ ಅಂತ, ನಮಗೆ 2.5 ವರ್ಷಕ್ಕೆ ನಿನ್ನ ಮಂತ್ರಿ ಮಾಡ್ತೀವಪ್ಪ ಅಂತ ಹೇಳಿದ. ಅದಕ್ಕೆ ಭದ್ರ ಇದ್ದೀನಿ. ಅದಕ್ಕೆ ಮಾತಿಗೆ ಕದ್ರೆ ನಾವು ಯಾರು ನೀವು ಮಾತಿಗೆ ಕದ್ರಿ ಅಂತ ಹೇಳ್ಬೋದು. ಈಗ ನಾವು ಈಗಲೇ ಮತ್ತೆ ಹೆಂಗೆ ಹೇಳೋಣ? ಅದಕ್ಕೆ ಅಲ್ಲಿನ ತಕ್ಕ ನಾನು ನೀನು ಹಂಗೆ ಕೂರಿಸ್ತೀನಿ ಅಂದಾಗ ಇಲ್ಲಪ್ಪ ನಿಮ್ಗೆ ಒಂದು ಒಳ್ಳೆ ಬೋರ್ಡ್ ಕೊಡ್ತೀವಿ ಅಂತ ಹೇಳಿದರೆ ಕೊಡ್ಬೋದು ಅಂತ ನಿರೀಕ್ಷೆ ಸಚಿವ ಸ್ಥಾನದ ನಿರೀಕ್ಷೆಯಲ್ಲೂ ಇದ್ದೀನಿ, ನಿಗಮ ಮಂಡಳಿ ಇದರಲ್ಲೂ ಇದೆ. ಕೊಡ್ತಾರೆ ನಿಗಮ ಮಂಡಳಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲ, ಮುಂದೆ ಸಚಿವರನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ, ಅಲ್ಲಿವರೆಗೂ ನಿಗಮ ಮಂಡಳಿನ ಕೊಡ್ತೀವಿ. ಸರಿ, ಲೋಕಸಭೆ ನಂತರ ಕೆಲವರು ಸಚಿವ ಸ್ಥಾನ ಬೇಡಿಕೆ ಇಟ್ಟಿದ್ದಾರೆ, ಶಾಸಕರು ಅಲ್ಲ ಇರಲಿ. ನಾನು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರ ಅಣತಿ ಅಂತ ನಡೀತೇನೆ. ಸಿದ್ದರಾಮಯ್ಯನವರು ಶಿವಕುಮಾರ್ ಅವರು ಏನು ಹೇಳ್ತಾರೆ, ಅವರು ನನಗೆ ಮಾತು ಕೊಟ್ಟು ಚುನಾವಣೆಯಲ್ಲಿ ಕರ್ಕೊಬಂದಿದ್ದಾರೆ. ಅವರು ಈ ಮೊದಲನೇ ಸಾಲಿ ನಿನಗೆ ಕೊಡಬೇಕಾಯಿತು, ಕಾಲಾವಕಾಶದಿಂದ ಕಾಲದ ಇದರಲ್ಲಿ ಕೊಡೋಕ್ಕಾಗಲಿಲ್ಲ ವ್ಯತ್ಯಾಸದಲ್ಲಿ. ಮುಂದೆ ನಿನ್ನನ್ನು ಮಂತ್ರಿನೂ ಮಾಡ್ತೀವಿ, ನಿಗಮದ ಅಧ್ಯಕ್ಷನೂ ಮಾಡ್ತೀವಿ ಅಂತ ಹೇಳಿದ್ದಾರೆ.